ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರಿಸ್ ಇನ್ಫೋ ಚಾನಲ್ಗೆ. ಇವತ್ತು ನಾವು BBMPದು ಬೆಟರ್ಮೆಂಟ್ ಚಾರ್ಜ್ ಅಂದರೆ ಏನು, ಅಕ್ರಮ ಸಕ್ರಮ ಅಂದರೆ ಏನು, ಮತ್ತು ಇಂಪ್ರೂವ್ಮೆಂಟ್ ಚಾರ್ಜಸ್ ಅಂದರೆ ಏನು ಅಂತ ಫಸ್ಟು ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕ್ಕೆ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮಗೆ ಕಂಟೆಂಟ್ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ಇನ್ನೂ ಒಳ್ಳೆ ಇನ್ಫಾರ್ಮೇಷನ್ಗಳನ್ನ ನಾನು ನಿಮಗೆ ವಿಡಿಯೋ ಮೂಲಕ ಶೇರ್ ಮಾಡ್ತಾ ಇರ್ತೀನಿ. ಮೊದಲಿಗೆ ನಾವು ಬೆಟರ್ಮೆಂಟ್ ಚಾರ್ಜ್ ಬಗ್ಗೆ ತಿಳ್ಕೊಳ್ಳೋಣ. ಬೆಟರ್ಮೆಂಟ್ ಚಾರ್ಜ್ ಅಂದರೆ ಅಭಿವೃದ್ಧಿ ಶುಲ್ಕ. ಯಾವ ಜಮೀನನ್ನ DC ಅಪ್ರೂವಲ್ ಮಾಡಿ ಪಂಚಾಯಿತಿ ಅಥವಾ BDA ಅಥವಾ BMRDL ಅಥವಾ BBMP ಈ ಥರ, ಇಲ್ಲಾಂದರೆ ನಗರಸಭೆ, ಈ ಇಲಾಖೆಗಳಲ್ಲಿ ಸೈಟ್ಗಳಿಗೆ ಪರ್ಮಿಷನ್ ತಗೊಂಡು ಅದಕ್ಕೆ ಅಭಿವೃದ್ಧಿ ಶುಲ್ಕವನ್ನು ಕಟ್ಟಿರಬೇಕು. ಅದನ್ನೇ ಬೆಟರ್ಮೆಂಟ್ ಚಾರ್ಜ್ ಅಂತ ಹೇಳೋದು. DC ಬಂದು ಜಮೀನಿನ ಕನ್ವರ್ಷನ್ ಮಾಡೋದಕ್ಕೆ ಅಪ್ರೂವಲ್ ಕೊಡ್ತಾರೆ. ಸೈಟ್ಗಳಿಗೆ ಖಾತಾ ಮಾಡೋಕ್ಕೆ ಆಯಾ ಇಲಾಖೆಗಳಲ್ಲಿರುವ ಪಂಚಾಯಿತಿ ಅಥವಾ ಪ್ರಾಧಿಕಾರಗಳಲ್ಲಿ ಪರ್ಮಿಷನ್ ಚಾರ್ಜಸ್ ಕಟ್ಟಿದ್ರೇ ಏಕಾತಾಗೋದು. ಅದೇನೇ ಅಭಿವೃದ್ಧಿ ಶುಲ್ಕ. ಇವಾಗ ನಿಮ್ಗೆ ಗೊತ್ತಾಯ್ತಲ್ಲ, ಇವಾಗ ಹೊಸದಾಗಿ ಯಾರಾದರೂ ಸೈಟ್ ತೊಗೊಬೇಕು ಅಂದರೆ ಆ ಲ್ಯಾಂಡಲ್ಲಿ ರೇರಾ ಅಪ್ರೂವಲ್ ಆಗಿರಬೇಕು. ಅದೇನೇ ಏಕಾತ. ಇವಾಗ ನಿಮಗೆ ಅಭಿವೃದ್ಧಿ ಶುಲ್ಕ ಅಂದರೆ ಬೆಟರ್ಮೆಂಟ್ ಚಾರ್ಜ್ ಏನು ಅಂತ ಕನ್ಫರ್ಮ್ ಆಗಿರಬೇಕು, ಗೊತ್ತಾಗಿದೆ ಅಲ್ವಾ? ತುಂಬ ಜನ ಕೇಳ್ತಾಯಿದ್ರು BKಾತನ ಏಕಾತ ಮಾಡ್ತಾಯಿದ್ದಾರೆ, ಅದು ಹೇಗೆ ಹೆಂಗೆ ನಮ್ಗೆ ಗೊತ್ತಾಗ್ತಾ ಇಲ್ಲ, ನಮ್ಮ ಸೈಟ್ಗೆ ಮಾಡ್ತಾ ಇಲ್ಲ ಅಂತ ಕೇಳ್ಬೋದು. ಅದಕ್ಕೆ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಯಾವ ಜಮೀನು DC ಅಪ್ರೂವಲ್ ಆಗಿರುತ್ತೆ ಅಂದರೆ ಕನ್ವರ್ಷನ್ ಮಾಡಿರ್ತಾರೆ, ಆದರೆ ಆ ಇಲಾಖೆ ಸಂಬಂಧಪಟ್ಟ ಕಂದಾಯ ಇಲಾಖೆಗೆ ಚಾರ್ಜಸ್ ಕಟ್ಟಿರಲ್ಲ, ಯಾವ ಸೈಟ್ಗಳಿಗೆ ಚಾರ್ಜಸ್ ಕಟ್ಟಿರಲ್ವೋ ಅದನ್ನು BKಾತಾಗೇ ಕೊಡೋದು. ಸೊ ಇವಾಗ ಅದನ್ನೇ ಏಕಾತಾ ಮಾಡ್ತಾಯಿದ್ದಾರೆ. ಹೆಂಗೆ ಮಾಡ್ತಾರೆ ಅಂದರೆ, ನಿಮ್ಮದು ಕನ್ವರ್ಷನ್ ಆಗಿರೋ ಲ್ಯಾಂಡು, ಕನ್ವರ್ಷನ್ ಆಗಿರೋ ಲ್ಯಾಂಡಿಗೆ ಮಾತ್ರ BBMP ಲಿಮಿಟ್ಸಲ್ಲಿ ಏಕಾತಾ ಮಾಡ್ತಾಯಿದ್ದಾರೆ. ಹೆಂಗೆ ಮಾಡ್ತಾಯಿದ್ದಾರೆ ಅಂದರೆ ಇಂಪ್ರೂವ್ಮೆಂಟ್ ಚಾರ್ಜಸ್ ಅಂತ ತಗೊಂಡು ಖಾತಾ ಮಾಡಿಕೊಡ್ತಾಯಿದ್ದಾರೆ. ಸೊ ಇಂಪ್ರೂವ್ಮೆಂಟ್ ಚಾರ್ಜಸ್ ಅಂದರೆ ಏನು ಅಂದರೆ ನಿಮ್ಗೆ ಗೊತ್ತಿಲ್ಲ ಅಲ್ಲ, ಸುಧಾರಣಾ ಶುಲ್ಕ ಅಂತ ಹೇಳ್ತಾರೆ. ಇದನ್ನೇ BBMP ಅವರು ಕಟ್ಟಿಸ್ಕೊಂಡು ಏಕಾತಾಗಿ ಮಾಡಿಕೊಡ್ತಾ ಇರೋದು. ಇದರಲ್ಲಿ ನಾವು ತಿಳ್ಕೊಬೇಕಿರೋ ವಿಷಯ ಏನಪ್ಪ ಅಂದರೆ, ಅಭಿವೃದ್ಧಿ ಶುಲ್ಕಗೂ ಸುಧಾರಣಾ ಶುಲ್ಕಗೂ ವ್ಯತ್ಯಾಸಗಳೇನು ಅಂತ. ಅಭಿವೃದ್ಧಿ ಶುಲ್ಕ ಬಂದು ನಮ್ಮ ಜಮೀನಲ್ಲಿರುವ ಸೈಟ್ಗಳ ಇಂಪ್ರೂವ್ಮೆಂಟೇಷನ್ಗೋಸ್ಕರ ಮಾಡೋದು ಅಭಿವೃದ್ಧಿ ಶುಲ್ಕ. ಸುಧಾರಣಾ ಶುಲ್ಕ ಅಂದರೆ ನಿಮ್ಮ ಸದರಿ ನಿವೇಶನದಲ್ಲಿ ನೀವು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಕಟ್ಟಬೇಕಾಗಿರೋ ಚಾರ್ಜಸ್ಸು. ಅಂದರೆ ನಿಮ್ಮ ಸ್ವತ್ತಲ್ಲಿ ನೀವು ಕನ್ಸ್ಟ್ರಕ್ಷನ್, ಕಟ್ಟಡ ಕಟ್ಟೋಕ್ಕೆ, ವಾಟರ್ ಕನೆಕ್ಷನ್ ತಗೊಳ್ಳೋಕ್ಕೆ, ಕರೆಂಟ್ಗೆ ಕಟ್ಟಬೇಕಾಗಿರೋ ಚಾರ್ಜಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಮೂಲಕ ನಾವು ನಿಮಗೆ ಸುಧಾರಣಾ ಶುಲ್ಕ ತಗೊಂಡು ಪರ್ಮಿಷನ್ ಕೊಡ್ತಾ ಇದ್ದೀವಿ ಅಂತ ಕೊಟ್ಟಿರ್ತಾರೆ. ಯಾರು ಇತ್ತೀಚೆಗೆ BKಾತನ ಏಕಾತ ಮಾಡ್ಕೊಂಡಿರ್ತಿರೋ ಅವರು ಚಾರ್ಜಸ್ ಕಟ್ಟಿರ್ತಾರೆ. ಬೇಕಾದ್ರೆ ನಿಮ್ಮ ಪೇಮೆಂಟ್ ಮಾಡಿರೋ ರಸೀದಲ್ಲಿ ಚೆಕ್ ಮಾಡಿ, ಅಲ್ಲಿ ಇಂಪ್ರೂವ್ಮೆಂಟ್ ಚಾರ್ಜಸ್ ಅಂತಲೇ ಇರುತ್ತೆ, ಅಭಿವೃದ್ಧಿ ಶುಲ್ಕ ಅಂತಿರಲ್ಲ, ಅಂದರೆ ಬೆಟರ್ಮೆಂಟ್ ಚಾರ್ಜ್ ಅಂತ ಇರಲ್ಲ. ಸೊ ಫ್ರೆಂಡ್ಸ್, ನಿಮಗೆ ಇದು ಎರಡರದ್ದು ವ್ಯತ್ಯಾಸ ಕ್ಲಿಯರಾಗಿ ನೀಟಾಗಿ ತಿಳಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ನಾವು ಅಕ್ರಮ ಸಕ್ರಮಗೆ ಹೋಗೋಣ. ಅಕ್ರಮ ಸಕ್ರಮ ಅಂದರೆ ಏನು ಅಂದರೆ, ಅಕ್ರಮವಾಗಿ ಕನ್ಸ್ಟ್ರಕ್ಷನ್ ಮಾಡಿರೋ ಬಿಲ್ಡಿಂಗ್ಗಳನ್ನು ಸಕ್ರಮ ಮಾಡೋದು. ಅಂದರೆ BBMP ಲಿಮಿಟ್ಸಲ್ಲಿ ನೀವು ಬಿಲ್ಡಿಂಗ್ ಕಟ್ಟೋಕ್ಕಂತ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡ್ಕೊಂಡಿರ್ತೀರ, ಅದು ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಅಂತ. ಸೊ ಗ್ರೌಂಡ್ ಫ್ಲೋರು ಎಷ್ಟು ಸ್ಕ್ವೇರ್ ಫೀಟು, ಎಷ್ಟು ಸ್ಕ್ವೇರ್ ಮೀಟರ್ಸ್ ಕಟ್ತೀರಾ, ಫಸ್ಟ್ ಫ್ಲೋರಲ್ಲಿ ಎಷ್ಟು ಸ್ಕ್ವೇರ್ ಮೀಟರ್ ಕಟ್ತೀರಾ, ಸೆಕೆಂಡ್ ಫ್ಲೋರಲ್ಲಿ ಎಷ್ಟು ಸ್ಕ್ವೇರ್ ಮೀಟರ್ ಕಟ್ತೀರಾ ಅನ್ನೋದನ್ನು ಇವರು ಪರ್ಮಿಷನ್ ಕೊಟ್ಟಿರ್ತಾರೆ. ಆದರೆ ನೀವು ಅಷ್ಟೇ ಕಟ್ಟಿರಬೇಕು, ಅದಕ್ಕಿಂತ ಜಾಸ್ತಿ ಕಟ್ಟಿದರೆ ಅದು ಅಕ್ರಮ ಸಕ್ರಮಗೆ ಸೇರುತ್ತೆ. ಸೊ ಅಕ್ರಮ ಸಕ್ರಮಗೆ ಸೇರ್ತು ಅಂದರೆ ಅಕ್ರಮವಾಗಿರೋ ಕಟ್ಟಡಗಳನ್ನ ಒಂದು ಡೆಮಾಲಿಷ್ ಮಾಡ್ತಾರೆ, ಇಲ್ಲಾಂದರೆ ಅದ್ರ ಚಾರ್ಜಸ್ ಕಟ್ಟರೆ ಸಕ್ರಮ ಮಾಡಿ ಬಿಡ್ತಾರೆ. ಸೊ ಫ್ರೆಂಡ್ಸ್, ನಿಮಗೆ ಅಭಿವೃದ್ಧಿ ಶುಲ್ಕ, ಅಕ್ರಮ ಸಕ್ರಮ, ಇಂಪ್ರೂವ್ಮೆಂಟ್ ಚಾರ್ಜಸ್ಸು ಏನು ಹೆಂಗೆ ಅಂತೆಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ತಿಳಿದಿರೋ ಮಟ್ಟಿಗೆ ನಿಮಗೆ ಕ್ಲಿಯರಾಗಿ ಕ್ಲೀನಾಗಿ ಹೇಳಿದ್ದೀನಿ. ಈ ವಿಡಿಯೋ ಹೆಂಗಿತ್ತು ಅಂತ ನಿಮ್ಮ ಲೈಕು, ಕಮೆಂಟ್ಸ್ ಮೂಲಕ ನನಗೆ ಗೊತ್ತಾಗುತ್ತೆ. ಇದೇ ಥರದ ಹಲವು ಇನ್ಫಾರ್ಮೇಷನ್ಗಳನ್ನ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಅಲ್ಲಿವರೆಗೂ ಶುಭ ದಿನ.